ಟೀಚರಮ್ಮ ನಮ್ಮನ್ನೆಲ್ಲ ಹೀಗೆ ಬಿಟ್ಟು ಹೋಗ್ತಾರಂತ ಅಂದ್ಕೊಂಡಿರಲಿಲ್ಲ. ಇಷ್ಟು ದಿನ ಅವರು ನಿಮ್ಮ ಪ್ರೀತಿಗೋಸ್ಕರ ಎದುರು ನೋಡ್ತಾನೆ ಇದ್ರು, ನಿಮ್ಮನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೋತಾ ಇದ್ರು ಅವರು. ಒಂದಲ್ಲ ಒಂದಿನ ತನ್ನ ಮಗ ತನ್ನನ್ನು ಖಂಡಿತ ಅರ್ಥ ಮಾಡ್ಕೋತಾನೆ, ತನ್ನ ಪ್ರೀತಿನ ತನಕ್ಕೆ ಕೊಡ್ತಾನೆ ಅಂತ ಟೀಚರಮ್ಮ ತುಂಬ ಆಸೆಯಿಂದ ಎದುರು ನೋಡ್ತಾ ಇದ್ರು ಅವಳಿ. ಅಂದರೆ ನೀವು ಟೀಚರಮ್ಮನ ಅರ್ಥ ಮಾಡಿಕೊಂಡು ಅವ್ರನ್ನ ಅಮ್ಮ ಅಂತ ಒಪ್ಕೊಂಡ್ಬಿಟ್ರಿ, ಆ ಕ್ಷಣ ಅವರ ಇಷ್ಟು ದಿನ ಇಟ್ಕೊಂಡಿದ್ದ ಆಸೆ ಫಲಿಸ್ಬಿಡ್ತು. ನೀವು ಕೂಡ ನಿಮ್ಮಮ್ಮನ ಪ್ರೀತಿಯಿಂದ ಯಾವುದೇ ಕಷ್ಟ ಬರ್ದಿರೋ ಹಾಗೆ ನೋಡ್ಕೋಬೇಕು ಅಂದ್ಕೊಂಡ್ರಿ. ಅದಕ್ಕೆ ಅಂತ ಅವ್ರು ಕೇಳಿದ ತಕ್ಷಣ ನಿಮ್ಮ ಹಠನೆಲ್ಲ ಪಕ್ಕಕ್ಕಿಟ್ಟು ಟೀಚರಮ್ಮಗೋಸ್ಕರ ನನ್ನ ಮಗಳನ್ನ ನೀವು ಮದುವೆ ಮಾಡಿಕೊಂಡು ಅವ್ರ ಕೊನೆ ಆಸೆನ ತೀರಿಸ್ಬಿಟ್ರಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಸಮಯದಲ್ಲಿ ಈಗೆಲ್ಲ ಆಗಿದ್ದು ತುಂಬಾ ನೋವಾಗ್ತಿದೆ ಹೇಳಿ. ಅಂದರೆ ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಹೃದಯ ಒಡೆದೋಗ್ತಿದೆ ಹೇಳಿ. ಅಂದರೆ ಯಾಕೆ ಚಕ್ರಪಾಣಿ ಅವರೇ, ಮನಸ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಒಂದು ಮಾತಾಡ್ತಿದ್ದೀರಾ? ಏನ್ರಿ ಹಾಗೆ ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ ನಾನು. ನಿಮ್ ಮನಸ್ಸಲ್ಲಿ ಯಾವ ನೋವು ಇಲ್ಲ, ನೋವಿರೋ ಹಾಗೆ ರಿಷಿ ಮುಂದೆ ನಟಿಸ್ತಾ ಇದ್ದೀರಾ. ಹಾಗೆ ಹೇಳ್ಬಿಡಿ ಅಮ್ಮ, ನನಗೆ ನಟನೆ ಮಾಡೋದು ಬರೋದಿಲ್ಲ. ಹೌದು, ನಿಮ್ಗೇನು ಗೊತ್ತಿಲ್ಲ, ನಿಮ್ ಹೆಂಡತಿ ಅಂತೂ ಯಾವ ವಿಷಯಕ್ಕೂ ಬರಲ್ಲ. ಅಲ್ಲ, ಈ ಮನೇಲಿ ಇಷ್ಟೊಂದು ನಡೀತಾ ಇದೆ, ಕನಿಷ್ಠ ಪಕ್ಷ ಈ ಕಡೆ ತಿರುಗಿ ನೋಡಿದಾರ? ಮಗಳ ಮದ್ವೆಗೂ ನೀವೊಬ್ರೇ ಬಂದಿದ್ದೀರಾ, ನಿಮ್ ಹೆಂಡತಿ ಯಾಕೆ ಬರ್ಲಿಲ್ಲ? ದೊಡ್ಡಮ್ಮ, ಏನಿದೆಲ್ಲ, ಸುಮ್ಮನೆ ಇದ್ಬಿಡಿ. ಹಾಗಲ್ಲ ಕಂದ, ಹೇಳಿ ನಿಮ್ ಹೆಂಡತಿ ಯಾಕೆ ಬರ್ಲಿಲ್ಲ? ಅವಳು ಅಲ್ಲ, ಯಾಕೆ ಸುಮ್ಮನಾಗ್ಬಿಟ್ರಿ? ನಿಮ್ಗೇನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ವಾ? ಕಡೆ ಪಕ್ಷ ಜಗತ್ತಿನ ಕೊನೆ ಸಲ ನೋಡೋದಕ್ಕೂ ಬರ್ಲಿಲ್ಲ ಅಂದ್ರೆ ಅರ್ಥ ಏನು? ಯಾಕವ್ರ ಮನ್ಸಲ್ಲಿ ಅಷ್ಟೊಂದು ವಿಷ ತುಂಬಿಕೊಂಡಿದ್ದಾರೆ?